ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಚನ್ನವ್ರಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ರೆಸಿಪಿ ಮಾಡೋದನ್ನು ಇದ್ದೀನಿ ರೀ ಇದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ನೋಡಿರಿ ಫ್ರೆಂಡ್ಸ್ ಕಾಲಿಫ್ಲವರ್ದಿಂದ ಮಾಡೋದನ್ನು ಇದ್ದೀನಿ ರೀ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೇಕ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ಈ ರೆಸಿಪಿನ ನೋಡಿರಿ ಫ್ರೆಂಡ್ಸ್ ನೀವು ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್ ಅಂದರೆ ನೀವು ಕೂಡ ಮನೆಯೊಳಗೆ ಈಸಿಯಾಗಿ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಇದಕ್ಕೆ ಸಾಮಗ್ರಿಗಳೇನು ಬೇಕಂತ ನೋಡೋಣ ಈಗ ಮೊದಲಿಗೆ ನಾನು ಒಂದು ಮೀಡಿಯಮ್ ಸೈಜ್ ಕಾಲಿಫ್ಲವರ್ನ ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ತಗೊಂಡೆ ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನೀರಲ್ಲಿ ಕುದಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೋಡಿರಿ ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಕ್ಕೆ ಇಟ್ಕೊಂಡೆ ನೋಡಿರಿ ನೀರು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ ಆಮೇಲೆ ಇದರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕಾಲಿಫ್ಲವರ್ನ ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಗ್ಯಾಸಿನ ಫ್ಲೇಮು ಮೀಡಿಯಮ್ ಟು ಹೈನಲ್ಲಿ ಇರಬೇಕು ರೀ ಇವಾಗ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋಣ ರೀ ಅರಿಶಿನ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ರೀ ಇದನ್ನು ಈಗ ನೋಡ್ರಿ ಫ್ರೆಂಡ್ಸ್ ಎರಡು ನಿಮಿಷಗಳ ಕಾಲ ಆದಮೇಲೆ ರೀ ಇದನ್ನು ನೀರು ಪೂರ್ತಿ ರೀ ಬಸಸ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಒಂದು ಸ್ವಲ್ಪ ಬಿಡೋಣ ರೀ ಇದು ಬಿಸಿ ಇದ್ದಾಗಲೇ ಇದರಲ್ಲಿ ಮಸಾಲೆಗಳನ್ನೆಲ್ಲ ಯೂಸ್ ಮಾಡಬಾರ್ದು ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಅದಕ್ಕೋಸ್ಕರ ನೋಡಿರಿ ಫ್ರೆಂಡ್ಸ್ ಈಗ ನೀರೆಲ್ಲ ಪೂರ್ತಿ ಬಸದ್ಕೊಂಡಾದ ಆದ್ಮೇಲೆ ರೀ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡೇನ್ರಿ ಹಾಗೆಯೇ ಇದು ಒಂದು ಸ್ವಲ್ಪ ತಣ್ಣಗೆ ತನ್ನಗೇ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ತನ್ನಗಾಗ ಆಗಬೇಕು ರೀ ಆ ಥರ ಇದನ್ನು ತನ್ನಾಗ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ್ರಿ ಈಗ ನೋಡಿರಿ ಮೊದಲಿಗೆ ಇದರಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದ ಕೋಟಿಂಗ್ ಚಲೋ ಬರುತ್ತೆ ನೋಡಿರಿ ಫ್ರೆಂಡ್ಸ್ ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ ರೀ ಕೋಟಿಂಗ್ ಚಲೋ ಬರತ್ತೆ ರೀ ಇದರ ಜೊತೆಗೆ ನೋಡಿರಿ ಎರಡು ಟೀ ಕಾರ್ನ್ ಫ್ಲೋರ್ ಹಾಕೊಳ್ಳೋಣ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ ನೋಡಿರಿ ಫ್ರೆಂಡ್ಸ್ ಇವು ಕಾರ್ನ್ಫ್ಲೋರ್ ಅಂದ್ರೆ ನೀವು ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಬೋದು ನೋಡಿರಿ ಒಟ್ಟಿನಲ್ಲಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಎರಡರಲ್ಲಿ ಒಂದನ್ನು ಯೂಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಇದರಲ್ಲಿ ಒಂದು ಟೀಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ ಇದ್ರ ಜೊತೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ ರೀ ಹಾಗೆಯೇ ನೋಡ್ರಿ ಫ್ರೆಂಡ್ಸ್ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ರೀ ಹಾಗೆಯೇ ನೋಡಿರಿ ಫ್ರೆಂಡ್ಸ್ ಒಂದು ಪಿಂಚಿನಷ್ಟು ರೆಡ್ ಫುಡ್ ಕಲರ್ ಹಾಕೊಳ್ಳೋಣ ರೀ ಇದು ಆಪ್ಷನಲ್ರಿ ನೀವು ಬೇಕಂದ್ರೆ ಹಾಕೋಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ರೀ ಅದ್ರ ಫುಡ್ ಕಲರ್ ಹಾಕೊಳ್ಳೋದ್ರಿಂದ ಸ್ಟ್ರೀಟ್ ಸ್ಟೈಲ್ ಒಂದು ಸ್ವಲ್ಪ ಕಲರ್ ಸಿಗುತ್ತೆ ನೋಡಿರಿ ಫ್ರೆಂಡ್ಸ್ ಹಾಗೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಕ್ಕೊಂಡು ನೋಡಿರಿ ಇವಾಗ ಇದನ್ನೆಲ್ಲ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಪೂರ್ತಿ ಒನಾದನ್ನೇ ಮಿಕ್ಸ್ ಮಾಡ್ಕೊಬೇಕು ರೀ ಮೊದಲಿಗೆ ನೋಡಿರಿ ಇದನ್ನು ಈ ರೀತಿಯಾಗಿ ಪೂರ್ತಿ ವನಾದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ರೀ ಒನ್ ಟೀ ಸ್ಪೂನ್ ಅಷ್ಟೇ ನೀರು ಹಾಕೊಂಡು ಇದನ್ನು ಈ ರೀತಿಯಾಗಿ ಪೂರ್ತಿ ಚೊರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇದನ್ನು ಮಿಕ್ಸ್ ಮಾಡಿರಿ ಫ್ರೆಂಡ್ಸ್ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೀಲಿಕ್ಕೆ ಇಡಬೇಕು ನೋಡಿರಿ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಆದರೂ ನೆನೀಲಿಕ್ಕೆ ಇಡ್ಬೋದು ನೋಡಿರಿ ಫ್ರೆಂಡ್ಸ್ ಈ ಥರ ನೋಡ್ರಿ ಚಲೋತ್ನಿಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ನೆನೀಲಿಕ್ಕೆ ಇಡೋಣ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿದ್ವಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ಳೋಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡೇನು ರೀ ಎಣ್ಣೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಮೊದ್ಲಿಗೆ ಪೂರ್ತಿ ಬಿಸಿ ಮಾಡ್ಕೊಳ್ಳೋಣ ರೀ ಅಂದ್ರೆ ಚಲೋ ಫ್ರೈ ಆಗ್ತಾವೆ ನೋಡಿರಿ ಇವು ನೀವೇನಾದರೂ ಎಣ್ಣೆ ಚಲೋನಾಗೆ ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ಕೋಟಿಂಗ್ ಪೂರ್ತಿ ರೀ ಅದಕ್ಕೋಸ್ಕರ ಹೈ ಫ್ಲೇಮ್ನಲ್ಲಿ ಎಣ್ಣೆ ಮೊದಲಿಗೆ ಚಲೋತ್ತಾಗಿ ಬಿಸಿ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದೊಂದಾಗಿ ಹಾಕೊಳ್ಳೋಣ ರೀ ಫ್ರೆಂಡ್ಸ್ ಇದನ್ನು ಹಾಕೊಂಡು ನೋಡ್ರಿ ಇವಾಗ ಗ್ಯಾಸಿನ ಫ್ಲೇಮು ಮೀಡಿಯಮ್ ಟು ಹೈನಲ್ಲಿನೇ ಇರಬೇಕು ರೀ ಇದನ್ನು ಹೈ ಫ್ಲೇಮ್ನಲ್ಲಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಏನಿಲ್ಲ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಲರ್ ಚೇಂಜ್ ಆಗೋವರೆಗೂ ಚಲೋತ್ತಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ನಾವು ನೀರಿನಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸಿದ್ರಿಂದ ಜಲ್ದಿ ಫ್ರೈ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ಇವು ಈ ಥರ ನೋಡಿರಿ ಒಂದೊಂದಾಗಿ ಹಾಕೊಳ್ಳೋಣ ಫ್ರೆಂಡ್ಸ್ ಹಾಕ್ಕೊಂಡು ನೋಡ್ರಿ ಇದನ್ನು ಒಂದು ನಿಮಿಷಗಳ ಕಾಲ ಇದೇ ಥರ ಫ್ರೈ ಆಗಕ್ಕೆ ಬಿಡೋಣ್ರಿ ಒಂದು ಸೈಡ್ ಈ ಥರ ನೋಡಿರಿ ಒಂದು ಸೈಡ್ ಫ್ರೈ ಆದಮೇಲೆ ಇದನ್ನು ಈ ರೀತಿಯಾಗಿ ಹೊಳಸ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಹೊರಸ್ಕೊಂಡು ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಕಲರ್ ಪೂರ್ತಿ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚಲೋತ್ತನಿಗೆ ಫ್ರೈ ಮಾಡ್ಕೊಂಡ್ವಿ ರೀ ಹಾಗೆಯೇ ಕಲರ್ ಕೂಡ ಪೂರ್ತಿ ಚೇಂಜ್ ಆಗಿದೆ ನೋಡಿರಿ ಫ್ರೆಂಡ್ಸ್ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೊಕೊಳ್ಳೋಣ ಈ ಥರ ನೋಡ್ರಿ ಒಂದು ಪ್ಲೇಟ್ನಲ್ಲಿ ತಗೊಂಡು ಇದ್ರ ಮೇಲ್ಗಡೆ ಒಂದು ನಾಲ್ಕು ಎಲೆ ಕೂಡ ಎಣ್ಣೆಯಲ್ಲಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಂಡೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಕಾಣತ್ತಿತ್ತು ರೀ ಇದು ನೋಡೋಕೆ ಹಾಗೇನೆ ಟೇಸ್ಟು ಕೂಡ ಅಷ್ಟೇ ಮಸ್ತಾಗಿದೆ ನೋಡಿರಿ ನೀವು ಕೂಡ ಇವತ್ತು ನಾನು ಮಾಡಿದ ಥರ ಕಾಲಿಫ್ಲವರ್ ಸ್ನ್ಯಾಕ್ಸ್ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ನಾನು ಮಾಡಿದ ಕಾಲಿಫ್ಲವರ್ ಸ್ನ್ಯಾಕ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇ ನಮ್ಮ ವೀಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ